Yoga, yoga, yogeshwaraya Bhuta, bhuta, bhuteshwaraya Kala, kala, kala Shiva, Shiva, Sarveshwaraya Shambho, Shambho, Mahadevaya Yoga, Kaleshwaraya Shiva, Shiva, Sarveshwaraya Shambho, Shambho, Maha Yoga, yoga, yogeshwaraya Bhuta, bhuta, bhuteshwaraya Kala, kala, kaleshwaraya Shiva, Shiva, Sarveshwaraya Shambho, Shambho, Maha Tadarana rara narana manavyalakin charadate manavyalakin charadate manavyalakin charadate manavyalakin Kin chara dhate marmamilladil pedane manasa manavyala Kin chara dhate marmamilladil pedane manasa manavyala Kin chara Garudaina
कृष्णुलै भव गहन चारुलै गसी चल्तका कर्मकाण्ड माता कृष्णुलै भव गहन चारुलै गसी चल्तका कनी मानवा अवतारुलै कनी मानवा అవతారులై కని పిల్చినటే నటత త్యాగరాజు మన వ్యాల కించరాదటే మర్మమెల్లదిల్ పెదని మనసా మన వ్యాల కించరా जय 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 महादेव जय 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 महादेव शिव शंकर आदि अनंत शिव शंकर आदि अनंत जय 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 महादेव ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಸಾವಿನ ಸಂಖ್ಯೆ 58,000 ದಾಟಿದೆ. ವಿಯೆಟ್ನಾಂ ಯುದ್ಧದಲ್ಲಿ ಆದ ಸಾವಿನ ಸಂಖ್ಯೆಗಿಂತ ಅದು ಜಾಸ್ತಿ. ಬಹಳಷ್ಟು ರೀತಿಗಳಲ್ಲಿ ವಿಯೆಟ್ನಾಂ ಯುದ್ಧ ಅಮೆರಿಕದ ಜನರಿಗೆ ಒಂದು ಮುಖ್ಯ ತಿರುವು ಆಯಿತು. ಯಾಕೆಂದರೆ ಎರಡನೇ ಮಹಾಯುದ್ಧ ಆದಮೇಲೆ ಅವರುಗಳು ಯುದ್ಧಗಳಿಗೆ ಇದು ಕೊನೆ ಅಂತ ನಂಬಿಕೊಂಡಿದ್ರು. 57,000 ಜನ
ಅಮೆರಿಕದ ಯೋಧರು ಸತ್ತಾಗ ಒಂದು ರೀತಿಯ ಜಾಗೃತಿ ಉಂಟಾಯಿತು ಸಮಾಜದಲ್ಲಿ. ಆದರೆ ಈಗ ಈ ವೈರಸ್ ಅದಕ್ಕಿಂತ ಹೆಚ್ಚು ಬಲಿ ತಗೊಂಡಿದೆ. ಇವರೆಲ್ಲ ಯೋಧರಲ್ಲ, ಇವರು ಸಾಮಾನ್ಯ ಜನ. ಇವರೆಲ್ಲ ಯುದ್ಧ ಮಾಡಕ್ಕೆ ಹೊರಗೆ ಹೋಗಲಿಲ್ಲ. ಪ್ರಪಂಚದ ಮಿಕ್ಕ ಜಾಗಗಳಲ್ಲಿ ನಿಗ್ರಹಿಸ್ತಾ ಇದೆ. ಭಾರತದಲ್ಲಿ ಇದು ಸಕಾರಾತ್ಮಕವಾಗಿ ಕಾಣುತ್ತಿದೆ. ಈಗ ಪಾಸಿಟಿವ್ ಪ್ರಕರಣಗಳ ಮೂರನೇ ಎರಡು ಭಾಗ ದೇಶದಲ್ಲಿ ಬರೀ 15 ಜಿಲ್ಲೆಗಳಿಗೆ ಸೀಮಿತವಾಗಿವೆ. ಅದರ ಅರ್ಥ ನಾವು ಇದನ್ನು ಪ್ರಾದೇಶಿಕವಾಗಿ ನಿಗ್ರಹಿಸಿದ್ದೀವಿ ಅಂತ. ಈ ಪರಿಸ್ಥಿತಿಯಲ್ಲಿ ಮೇಲುಗೈ ಸಾಧಿಸುವುದಕ್ಕೆ ಇದು ಸರಿಯಾದ ದಾರಿ. ಪ್ರಾದೇಶಿಕವಾಗಿ ಇದನ್ನು ನಿಗ್ರಹಿಸಿದ್ದೀವಿ. ದೇಶದ ಹಲವು ಭಾಗಗಳಲ್ಲಿ ಅಲ್ಪ ಸ್ವಲ್ಪ ಸಡಿಲ ಕೂಡ ಮಾಡಲಾಗ್ತಿದೆ. ವ್ಯವಸಾಯ ಪುನಃ ಶುರುವಾಗಿದೆ. ಚಿಕ್ಕಪುಟ್ಟ ಉದ್ದಿಮೆಗಳು ಶುರುವಾಗಿವೆ. ಬಹಳಷ್ಟು ಕಚೇರಿಗಳು ಮತ್ತು ಉದ್ದಿಮೆಗಳಲ್ಲಿ ಭಾಗಶಃ ಹಾಜರಿ ಶುರುವಾಗಿದೆ. 15 ಜಿಲ್ಲೆಗಳು ಅಥವಾ ಮೂರನೇ ಎರಡು ಭಾಗ ಮತ್ತು ಹತ್ರ 46% ಬರೀ 5 ಜಿಲ್ಲೆಗಳಲ್ಲಿ ಇದೆ. ಮುಂಬೈ, ಡೆಲ್ಲಿ ಮತ್ತು ಇಂದೋರ್ ಈಗ ಸದ್ಯದ ನಿಜವಾದ ಹಾಟ್ಸ್ಪಾಟ್ಗಳು. ಈ ನಗರಗಳನ್ನು ನಿಗ್ರಹ ಮಾಡಿದರೆ ದೇಶದ ಮಿಕ್ಕ ಭಾಗಗಳು ನಿಧಾನವಾಗಿ ನಿಯಂತ್ರಣಕ್ಕೆ ಬರ್ತಾ ಇವೆ. ಕೆಲವು ರಾಜ್ಯಗಳು ಈಗಾಗಲೇ ಮೇ 15 ತನಕ ಲಾಕ್ಡೌನ್ ಅನ್ನು ಮುಂದುವರಿಕೆ ಮಾಡುತ್ತಿವೆ. ತಮಿಳುನಾಡು ಕೂಡ ರೆಡ್ ಝೋನ್ಗಳನ್ನು ಪ್ರಾದೇಶಿಕವಾಗಿ ನಿಗ್ರಹಿಸಿ ಲಾಕ್ಡೌನ್ ಅನ್ನು ಮುಂದುವರಿಸಬಹುದು. ಸದ್ಯಕ್ಕೆ ನಾವಿರೋ ಪರಿಸ್ಥಿತಿ ಇದು. ಇವತ್ತು For some reason they have declared this is the international dance day. Yavudo karanakke antarashtriya nrityada dina dance day anta ghoshane madidare. Well, ee sanskrutiyalli tumba gamana vahisidare. ಭೌತಿಕ ಶರೀರ ಏನೇನು ಮಾಡಬಹುದು ಅನ್ನೋದರ ಮೇಲೆ, ಯಾವ ರೀತಿಯ ಭಂಗಿಗಳು ಅಥವಾ ಚಲನೆ ದೇಹದಲ್ಲಿ ಇರುವ ವ್ಯಕ್ತಿ ಆ ದೇಹವನ್ನು ನಿರ್ದಿಷ್ಟ ರೀತಿಯಲ್ಲಿ ಬಳಸಿದರೆ ಆ ವ್ಯಕ್ತಿಯ ಮುನ್ನಡೆಗೆ ಸಹಾಯ ಮಾಡುತ್ತೆ ಅಂತ. ಇದರ ಆಧಾರದ ಮೇಲೆ ಬೇರೆ ಬೇರೆ ಶಾಸ್ತ್ರೀಯ ನೃತ್ಯಗಳನ್ನು ವಿನ್ಯಾಸ ಮಾಡಿದರು. ದೇಹ ಏನು ಮಾಡಬಹುದು ಅನ್ನೋದರ ತುಂಬ ಮನೋಜ್ಞವಾದ ಅಭಿವ್ಯಕ್ತಿಗಳು. ಅಕ್ರೋಬ್ಯಾಟಿಕ್ಸ್ ತರಹ ಅಲ್ಲ, ಆದರೆ ನೀವು ದೇಹದ ಜೊತೆ ಮಾಡಬಹುದಾದ ಬೇರೆ ಬೇರೆ ವಿಷಯಗಳ ಪ್ರಕಾರ ಸುಲಲಿತವಾಗಿ ಮತ್ತು ನಿಮ್ಮ ಭಾವನೆಗಳ ಹಂತದಲ್ಲಿ ಒಂದು ಆಳವಾದ ಒಂದು ಅಗಾಧವಾದ ತೊಡಗುವಿಕೆ, ಎಲ್ಲದಕ್ಕೂ ಒಂದು ನಿರ್ದಿಷ್ಟ ಗಣಿತ ಮತ್ತು ಲಯ. ಈ ರೀತಿ ನಮ್ಮ ದೇಶದಲ್ಲಿ ಬಹಳಷ್ಟು ನೃತ್ಯ ಪ್ರಕಾರಗಳು ಹೊಮ್ಮಿ ಬಂದವು, ವಿಶೇಷವಾಗಿ ದೇವಾಲಯಗಳಿಂದ. ಕೆಲವು ಶತಮಾನಗಳ ಹಿಂದಿನ ತನಕ ನೃತ್ಯಗಳನ್ನು ದೇವಾಲಯಗಳಲ್ಲಿ ಮಾತ್ರ ಮಾಡುತ್ತಿದ್ದರು. ನೃತ್ಯಗಾರರು ಕೂಡ ದೈವಕ್ಕಾಗಿ ಮಾತ್ರ ನೃತ್ಯ ಮಾಡುತ್ತಿದ್ದರು. ಜನರು ಕೂಡ ನೋಡಬಹುದಿತ್ತು, ಆದರೆ ಪ್ರಸ್ತುತಿ ದೇವರಿಗಾಗಿ ಮಾತ್ರ ಆಗಿರ್ತಿತ್ತು. ಸಂಗೀತವನ್ನು ದೇವರಿಗಾಗಿ ಮಾತ್ರ ನುಡಿಸ್ತಿದ್ರು, ಬೇರೆಯವರು ಕೇಳಿಸ್ಕೋಬಹುದಿತ್ತು ಅಷ್ಟೇ. ಸಂಗೀತ ಮತ್ತು ನೃತ್ಯದ ಬಗ್ಗೆ ಇದು ಮೂಲಭೂತ ನಿಲುವಾಗಿತ್ತು. ಯಾಕಂದರೆ ಒಂದು ವಿಷಯ ಅಂದರೆ ಅವುಗಳನ್ನು ಮನುಷ್ಯರು ಏನು ಆಗಬಹುದು ಆ ಸಮೃದ್ಧಿಯ ಅಭಿವ್ಯಕ್ತಿಯಾಗಿ ನೋಡ್ತಾ ಇದ್ರು. ಇನ್ನೊಂದು ವಿಷಯ ಅಂದರೆ ಯಾವುದೋ ಸಾರ್ಥಕತೆ ಪಡೆಯುವ ಮಾರ್ಗವಾಗಿ, ನಿರ್ದಿಷ್ಟ ಸ್ವಾತಂತ್ರ್ಯವನ್ನು ಗಳಿಸುವ ಮಾರ್ಗವಾಗಿ, ಮುಕ್ತಿಗಾಗಿ ಅಥವಾ ವಿರಕ್ತ ಸ್ಥಿತಿಯನ್ನು ತಲುಪಲಿಕ್ಕೆ. ಇಸ್ ಓನ್ಲಿ ಕಲ್ಚರ್
where even our gods have to dance. ನೋಡಿ ಈ ಸಂಸ್ಕೃತಿಯಲ್ಲಿ ಮಾತ್ರ ನಮ್ಮ ದೇವರುಗಳು ನೃತ್ಯ ಮಾಡಲೇಬೇಕು. ನೃತ್ಯ ಮಾಡದೇ ಇರೋ ದೇವರು ಇಲ್ಲೇ ನಡೆಯೋಲ್ಲ. ಗಂಭೀರವಾದ ದೇವರು ಎಲ್ಲೋ ಹೀಗೆ ಕೂತಿದ್ರೆ ಭಾರತೀಯರು ಅದನ್ನು ಒಪ್ಪಲ್ಲ. ಅವನು ದೇವರು ಅಂತ ಸಾಬೀತು ಮಾಡೋಕ್ಕೆ ನೃತ್ಯ ಮಾಡಬೇಕು. ಕೃಷ್ಣ ನೃತ್ಯಗಾರ, ಶಿವ ಅಂದರೆ ನೃತ್ಯಕ್ಕೆ ಮೂಲ ಆದವನು ಅಂತಾರೆ. ಹಾಗಾಗಿ ನೃತ್ಯವನ್ನು ಬರೀ ಮನೋರಂಜನೆ ಅಥವಾ ಒಂದು ಕಲಾ ಪ್ರಕಾರವಾಗಿ ನೋಡಲಿಲ್ಲ. ಆದರೆ ಸೃಷ್ಟಿಯ ಸ್ವಭಾವದ ಒಂದು ಪ್ರದರ್ಶನದ ಥರ ನೋಡಿದರು. ಹಾಗಾಗಿ ನಟರಾಜನ ಒಂದು ಪ್ರತಿಮೆ, 2 ಮೀಟರ್ ಎತ್ತರದ ನಟರಾಜನ ಪ್ರತಿಮೆ ಯುರೋಪ್ನಲ್ಲಿ ಸನ್ ಲ್ಯಾಬೊರೇಟರಿ ಮುಂದೆ ಇರಿಸಿದ್ದಾರೆ. ಯಾಕಂದರೆ ಜೀವನದ ಈ ಅಂಶಗಳ ಅಂದರೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಬ್ರಹ್ಮಾಂಡದ ಇನ್ನೊಂದು ಆಯಾಮಗಳ ಬಗ್ಗೆ ಅರಸುತ್ತಿದ್ದ ವಿಜ್ಞಾನಿಗಳ ಮನಸ್ಸಲ್ಲಿ ಸೃಷ್ಟಿ ಹೇಗೆ ಘಟಿಸಿತು ಅನ್ನೋದಕ್ಕೆ ಕೊಡಬಹುದಾದ ತುಂಬ ಹತ್ತಿರದ ನಿರೂಪಣೆ ಅಥವಾ ವಿವರಣೆ ಅಂದರೆ ನೃತ್ಯ. ಅವೆಲ್ಲ ಒಂದು ರೀತಿಯಲ್ಲಿ ನೃತ್ಯ ಮಾಡ್ತೀವಿ. ಯಾವಾಗಲೂ ಯೋಗ ಸೃಷ್ಟಿ ಮತ್ತು ಲಯ ಎರಡನ್ನೂ ತಾಂಡವ ಅಂತ ವಿವರಿಸಿತು. ಅಂದರೆ ಒಂದು ಪ್ರಚಂಡ ನೃತ್ಯ, ಆದರೆ ಅದ್ಭುತವಾಗಿ ಮೇಳೈಸಿದೆ. ಹಾಗಾಗಿ ಶಿವ ಅಥವಾ ಆದಿಯೋಗಿ ಅದರ ಪ್ರತಿನಿಧಿ. ಆಯಾಮದ ಅರಿವಿನಿಂದ ಒಂದು ಇಡೀ ಸಂಸ್ಕೃತಿಯನ್ನೇ ಘೋಷಿಸಲಾಗಿದೆ. ಹಾಗಾಗಿ ಇವತ್ತು ಅಂತಾರಾಷ್ಟ್ರೀಯ ನೃತ್ಯ ದಿನ. ಮತ್ತೆ ನೀವು ಸಾಮಾಜಿಕ ಅಂತರವನ್ನು ಕಾಯಬೇಕು ಅಂದರೆ ಇದು ಮಾಡೋದಕ್ಕೆ ಉತ್ತಮವಾದದ್ದು. ನಿಮ್ಮ ಪಾಡಿಗೆ ನೀವು ನೃತ್ಯ ಮಾಡ್ಕೋಬಹುದು. ಯಾಕೆಂದರೆ ಬಹಳಷ್ಟು ಸಂಸ್ಕೃತಿಗಳಲ್ಲಿ ಜನ ಅರ್ಥ ಮಾಡಿಕೊಂಡಿರೋದು ನೃತ್ಯ ಅಂದರೆ ಯಾರದಾದರೂ ಜೊತೆ ಮಾಡಬೇಕು ಅಂತ. ಆದರೆ ಇಲ್ಲಿ ನೃತ್ಯ ಅಂದರೆ ನಾವು ಕಣ್ಣು ಮುಚ್ಚಿ ಲೀಲಾಜಾಲರಾಗುತ್ತೇವೆ. ನೋಡಿ, ಮನುಷ್ಯ ದೇಹ ನೀವು ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಕೊಳದಲ್ಲಿ ಕೆರೆ ಹಾವುಗಳು ಇವೆ, ನೋಡಿದ್ದೀರಾ? ಕೆಲವು ಸರ್ತಿ ಎರಡು ಒಟ್ಟಿಗೆ ನೃತ್ಯ ಮಾಡ್ತಿರುತ್ತವೆ. ಆದರೆ ನೀವು ಕಾಳಿಂಗ ಸರ್ಪಗಳು ನೃತ್ಯ ಮಾಡೋದನ್ನು ನೋಡಬೇಕು, ಅದು ಅಪೂರ್ವವಾಗಿರುತ್ತೆ. ಕಾಳಿಂಗ ಸರ್ಪಗಳು ನೃತ್ಯ ಮಾಡೋದು ನಿಮಗೆ ಜೀವಮಾನದಲ್ಲಿ ಒಮ್ಮೆ ಸಿಗುವ ಒಂದು ದೃಶ್ಯ. ನೀವು ಖಂಡಿತ ಇಲ್ಲಿ ಹೊರಗೆ ನವಿಲುಗಳು ನೃತ್ಯ ಮಾಡೋದು ನೋಡಿರ್ತೀರಾ. ಅವುಗಳಿಗೆ ಅಷ್ಟು ದೊಡ್ಡ ಗರಿ ಇದೆ, ನಿಮಗೆ ಆ ರೀತಿ ಏನೂ ಇಲ್ಲ ಹಾಗೆ ಆಡಿಸೋದಕ್ಕೆ. ನಿಮಗೆ ಮೂಳೆಗಳು ತುಂಬಿರೋ ಒರಟು ಶರೀರ ಇದೆ. ನೀವು ಕಾಳಿಂಗ ಸರ್ಪದ ಥರ ಅಲ್ಲ, ಗೊತ್ತಾ? ಇಷ್ಟು ಒರಟು ಶರೀರ ಇದ್ದರೂ ಕೂಡ ಹೃದಯದಲ್ಲಿ ಆನಂದದ ಅನುಭವ ಆದಾಗ ಈ ಮೂಳೆಗಳಿಂದ ತುಂಬಿರೋ ಒರಟು ದೇಹ ಇಟ್ಟುಕೊಂಡು ನೃತ್ಯ ಮಾಡಬೇಕು ಅನಿಸುತ್ತೆ. ನಿಮಗಾಗಿ ಒಂದು ಚಿಕ್ಕ ಕವಿತೆ ಬರೆದಿದ್ದೀನಿ. Called dance. When joy fills your heart, even with your bony, clunky limbs, become graceful. When joy fills your heart, even your bony, clunky limbs become graceful. All creatures, when at their best, burst forth into dance. All creatures, when at their best, burst forth into dance. Not just the graceful king cobra, or a delightful peacock, even the gangly cricket and ungainly hippopotamus do their own gig. Not just the graceful king cobra or a delightful peacock, even gangly cricket and ungainly hippopotamus do their own gig. In this land, even gods, sages and seers dropped falsehood of seriousness, serious dignity,
and dance to their heart's content. In this land, even gods, sages and seers dropped falsehood of serious dignity and danced to their heart's content. Make life a dance of grace. For those of you who felt it was too long a dance, a short one, okay. This is also called dance. When your heart is full and mind When your heart is full and mind unmindful as to who you are or not, when your heart is full and mind unmindful as to who you are or not, your feet shall dance. There is no method, but just an abandon. Your feet shall dance. There is no method, but just an abandon. So, ಎಲ್ಲ ರೀತಿಯ ವಿಷಯಗಳಿಗೂ ಮುಡಿಪಿಟ್ಟ ಒಂದೊಂದು ದಿನ ಇದೆ. ಬಬಲ್ ಬಾತ್ ಡೇ ಅಂತ ಒಂದಿದೆ ಅಂತ ಕೂಡ ಕೇಳಪಟ್ಟೆ. ಆದರೆ ನೃತ್ಯಕ್ಕಾಗಿ ಒಂದು ದಿನ ಅಂತ ಇರೋದು ಮನುಷ್ಯರಿಗೆ ಒಂದು ಒಳ್ಳೆಯ ನೆನಪೋಲೆ. ಏಕೆಂದರೆ ಸುಮಾರು ಜನ ತಮ್ಮ ತಲೆ ಮೇಲೆ ಪರ್ವತವನ್ನು ಹೊತ್ತುಕೊಂಡು ನಡೀತಾ ಇದ್ದಾರೆ ಸುಮಾರು ಜನ. ಆದರೆ ಕೆಲವರು ತಮ್ಮ ತಲೆ ಮೇಲೆ ಇಡೀ ಗ್ರಹವನ್ನೇ ಹೊತ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಅವರಿಗೆ ನೃತ್ಯ ಮಾಡೋಕ್ಕಾಗಲ್ಲ, ಅಷ್ಟೊಂದು ಭಾರ ಅದು. ಅವರ ನಂಬಿಕೆಗಳು, ಕಲ್ಪನೆಗಳು, ತತ್ವಗಳು, ಶಾಸ್ತ್ರಗಳು ಕೊನೆಯಿಲ್ಲದಷ್ಟು ಹೊರೆ. ನೃತ್ಯ ಮಾಡೋಕ್ಕಾಗಲ್ಲ. ನೃತ್ಯ ಮಾಡೋಕ್ಕೆ ನೀವು ಈಗಿನ ಜೀವ ಆಗಿರಬೇಕು, ಯಾವುದೋ ಹಳೆಯ ಜೀವ ಅಲ್ಲ. ಹಳೆ ಕಾಲದ ಜನರು ನೃತ್ಯ ಮಾಡಬಹುದಾ? ಸತ್ತವರು ಹೇಗೆ ನೃತ್ಯ ಮಾಡ್ತಾರೆ ಅಂತ ಕೇಳ್ತಿದ್ದೀನಿ. ಹಳೆ ಕಾಲದ ಜನ ನೃತ್ಯ ಮಾಡೋಕ್ಕಾಗಲ್ಲ, ಈಗಿನ ಜೀವಗಳು ಮಾತ್ರ ನೃತ್ಯ ಮಾಡಬಹುದು. ಇವತ್ತು ಜೀವಂತವಾಗಿರುವವರು ನೃತ್ಯ ಮಾಡಬಹುದು. ನೀವು ನಿಮ್ಮ ಜೀವನವನ್ನು, ಅದರ ಮೌಲ್ಯಗಳ ಕಲ್ಪನೆ ಪುರಾತನವಾದದ್ರಿಂದ ಬರ್ತಿದೆ ಅನ್ನೋ ಹಾಗೆ ಜೀವಿಸಿದರೆ, ಏನೋ ಒಂದು ಒಳ್ಳೆಯದಾಗಿರಬೇಕು ಅಂದರೆ ಕಡೆ ಪಕ್ಷ ಅದು 1000 ವರ್ಷ ಹಳೆಯದಾಗಿರಬೇಕು ಅಂತ. ಯಾಕಂದರೆ ಪುರಾತನವಾದದ್ದಕ್ಕೆ ಬೆಲೆ ಕೊಡೋಕ್ಕೆ ಅರಿವು ಅಥವಾ ಬುದ್ಧಿಶಕ್ತಿ ಬೇಕಾಗಲ್ಲ. ಉದಾಹರಣೆಗೆ ಕೃಷ್ಣ ಅಂದರೆ ಯಾವಾಗಲೂ ನೃತ್ಯ. ಸುಮಾರು 5000 ಅಥವಾ 6000 ವರ್ಷ ಆದಮೇಲೆ ಎಲ್ಲರೂ ಕೃಷ್ಣ ಕೃಷ್ಣ ಅಂತಾರೆ. ಆದರೆ ಅವನು ಇದ್ದಾಗ ಎಲ್ಲ ರೀತಿಯ ಆರೋಪಗಳನ್ನು ಮಾಡಿದರು. ಅವನಿಗಾಗಿ ಹೃದಯವನ್ನು ಕೊಟ್ಟವರು ಅವನ ಜೊತೆ ನೃತ್ಯ ಮಾಡಿದರು. ಬೇರೆಯವರು, ಆಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಆದರೂ ಒಂದು ಸಮಾಜ ಅನ್ನೋದಿತ್ತು ಚಿಕ್ಕದು. ಎಲ್ಲ ರೀತಿಯ ಆರೋಪಗಳು ಈಗ ಎಲ್ಲರೂ ಹೊಗಳುತ್ತಾರೆ. ಯಾಕಂದರೆ ತುಂಬ ವರ್ಷಗಳಾಗೋಯ್ತು, ಈಗ ಅದಕ್ಕೆ ಬುದ್ಧಿ ಏನು ಬೇಕಾಗಿಲ್ಲ. ಈಗಾಗಲೇ ಅವನನ್ನು ಫಿಕ್ಸ್ ಮಾಡಿದ್ದೀರ, ಕೃಷ್ಣ ನಮ್ಮ ದೇವರು, ಅದರಿಂದ ಸಮಸ್ಯೆ ಇಲ್ಲ, ಅವನು ನಿಷ್ಕಳಂಕ. ನಿಮಗೆ ಅವನಲ್ಲಿ ಸ್ವಲ್ಪ ಸಮಸ್ಯೆ ಆದಾಗ ಅವನನ್ನು ಬಾಲಕೃಷ್ಣ ಮಾಡ್ತೀರ. ಹಾಗಾಗಿ ನೃತ್ಯ ಮಾಡೋರು ಹೇಗೋ ನಿಮ್ಮ ತರ್ಕದ ಒಳಗೆ ಕೂರ್ತಿಲ್ಲ. ನೀವು ಅವನನ್ನು ಹಾಡಿ ಹೊಗಳೋದಕ್ಕೆ ಸಮಯದ ಅಂತರ ಇರಬೇಕು. ಆದರೆ ಅವನು ಹೊರಟು ಹೋಗಿದ್ದಾನೆ. ಈಗಲೂ ಕೂಡ ಕೃಷ್ಣ ಅಥವಾ ಬೇರೆ ಯಾವುದೇ ಹೆಸರುಗಳಾಗಲಿ, ಅದು ಆ ವ್ಯಕ್ತಿಯ ಬಗ್ಗೆ ಅಲ್ಲ, ಅದು ಆ ಆಯಾಮ ಜೀವನದ ದೃಷ್ಟಿಕೋನದ ಬಗ್ಗೆ. ಕೃಷ್ಣ ಅಥವಾ ಶಿವ ಈಗ ನಿಮ್ಮಲ್ಲಿ ಜೀವಂತವಾಗಿ ಬರದೇ ಇದ್ದರೆ ನೀವು ಪೂಜಿಸ್ತಾ ಇರೋದು ಸತ್ತವರನ್ನು, ಅಷ್ಟು ಬೆಲೆ ಇಲ್ಲ ಅದಕ್ಕೆ. ಅವನನ್ನು ನೀವು ಒಂದು ಸ್ಫೂರ್ತಿಯ ಥರ ಉಪಯೋಗಿಸ್ಕೊಂಡ್ರೆ ಪರವಾಗಿಲ್ಲ. ಯಾಕೆಂದರೆ ನಿಮಗೆ 1000 ತಲೆಮಾರುಗಳು ಸಮರ್ಥಿಸಿರುವಂಥ ಯಾರಾದರೂ ಬೇಕು.
ಇಲ್ಲಾಂದರೆ ಯಾವುದಕ್ಕೆ ಬೆಲೆ ಇದೆ ಯಾವುದಕ್ಕೆ ಬೆಲೆ ಇಲ್ಲ ಅಂತ ನಿರ್ಧರಿಸುವ ವಿವೇಕ ನಿಮಗಿಲ್ಲ. ಈಗ ನಡೆಯುತ್ತಿರುವ ಯಾವುದಕ್ಕೂ ಇರೋ ಮೌಲ್ಯ ನೀವು ನೋಡಬೇಕಾದರೆ ಆಗ ನೀವೇ ಅದನ್ನು ಮಾಡಿ ನೋಡಬೇಕು, ನಿಮ್ಮ ಜೀವನದ ಜೊತೆ ಪ್ರಯೋಗ ಮಾಡಬೇಕು. ಇಲ್ಲದಿದ್ದರೆ ನಿಮಗೆ ಗೊತ್ತಾಗಲ್ಲ. ಆದರೆ 1,000, 2,000 ಅಥವಾ 5,000 ವರ್ಷಗಳ ಹಿಂದೆ ಆದ ವಿಷಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸೋಕ್ಕೆ ಅದು ತುಂಬ ಸುಲಭ, ಯಾಕಂದರೆ ಎಲ್ಲರೂ ಹಾಗೆ ಹೇಳ್ತಿದ್ದಾರೆ. ಇದರ ಅರ್ಥ ಅದು ನಿಮ್ಮ ಅನುಭವಕ್ಕೆ ಬರುತ್ತೆ ಅಂತಲ್ಲ. ಆದರೆ ನಿಮಗೆ ಒಂದು ಗುರುತು ಸಿಗುತ್ತೆ ಅಷ್ಟೇ. ನೀವು ಒಂದು ದೊಡ್ಡ ಗ್ಯಾಂಗನ್ನು ಅಥವಾ ಫ್ಯಾನ್ ಕ್ಲಬ್ಬನ್ನು ಸೇರ್ಕೋತೀರ, ನಿಮ್ಮನ್ನು ಅದರ ಭಾಗ ಅಂದುಕೋತೀರ, ಭ್ರಾತೃತ್ವ ಅನುಭವಿಸ್ತೀರ. ಭ್ರಾತೃತ್ವ ನಿಮಗೆ ಇರಲೇಬೇಕು ಅಂದರೆ ಈ ಭೂಮಿಯಲ್ಲಿರೋ ಎಲ್ಲ ಜೀವಿಗಳ ಜೊತೆಯಲ್ಲಿ ಇರಬೇಕು. ಆದರೆ ನಿಮ್ಮ ಭ್ರಾತೃತ್ವ ಕೆಲವೇ ಜನರಿಗೆ ಸೀಮಿತವಾದರೆ ಅದು ದಬ್ಬಾಳಿಕೆಯ ಆರಂಭ ಹಂತ. ಆ ಭ್ರಾತೃತ್ವ ವರ್ಗ ದೊಡ್ಡದಾಗ್ತಾ ಹೋದ ಹಾಗೆ ದಬ್ಬಾಳಿಕೆ ಆಗುತ್ತೆ. ಅದಕ್ಕೆ ಭೂಮಿ ಮೇಲೆ ಬೇರೆ ಯಾರಿಗಿಂತಲೂ ಬಹಳಷ್ಟು ಧಾರ್ಮಿಕ ಮತಗಳು ಹಿಂಸಾಚಾರ ಮಾಡಿವೆ. ಯಾಕೆ ಅಂದರೆ ಭ್ರಾತೃತ್ವ, ಸೀಮಿತ ಗುರುತಿನ ಭ್ರಾತೃತ್ವ ದುರಂತದ ಪ್ರಕ್ರಿಯೆ. ಅದಕ್ಕೆ ನೀವು ನರ್ತಿಸಬೇಕು. ನೀವು ನರ್ತಿಸಿದರೆ ನಿಮ್ಮ ಭ್ರಾತೃತ್ವ ಸ್ವಲ್ಪ ಕಳಚಿ ಬೀಳುತ್ತೆ. ತುಂಬ ಮುಖ್ಯ, ಯಾಕಂದರೆ ನಿಮ್ಮ ತಲೆಯಲ್ಲಿರೋ ಕ್ಷುಲ್ಲಕ ಕೊಳಕು ತರ್ಕದ ಮೇಲೆ ನೀವು ಕಟ್ಟಿಕೊಂಡಿರೋ ಎಲ್ಲ ಅಸಂಬದ್ಧ. ಯು ಗಾಟ್ ಡರ್ಟಿ ಲಿಟಲ್ ಲಾಜಿಕ್ ಇನ್ ಯುವರ್ ಹೆಡ್. ಆದ್ದರಿಂದ ನೀವು ನಿಮ್ಮ ಜೀವನದ ವ್ಯವಸ್ಥೆನ ಕಟ್ತೀರ ಮತ್ತು ಸ್ವರ್ಗವನ್ನು ನೀವೇ ತೀರ್ಮಾನ ಮಾಡ್ತೀರ. ಅಲ್ಲಿ ಏನಿರಬೇಕು ಅಂತ, ಸ್ವರ್ಗದಲ್ಲಿ ಏನಿರಬೇಕು ಅಂತ ನೀವೇ ನಿರ್ಧಾರ ಮಾಡ್ತೀರ. ನೋಡಿ, ದೇವರುಗಳ ಗುಣ ಕೂಡ ನಿಮ್ಮಿಂದಲೇ ನಿರ್ಧಾರ ಆಗೋದು. ಇದು ಒಳ್ಳೆ ಟ್ರಿಕ್. ಆದರೆ ನೀವು ತನ್ನದೇ ಬಲೆಯಲ್ಲಿ ಸಿಲುಕಿದ ಒಂದು ಜೇಡದ ತರಹ, ಬೇರೊಂದನ್ನು ಬಲಿ ತಗೊಳ್ಳೋಕ್ಕೆ ಬಲೆಯನ್ನು ಹೆಣೆಯೋ ಜೇಡ ಜಾಣ ಜೇಡ. ಆದರೆ ತನ್ನದೇ ಬಲೆಯಲ್ಲಿ ಸಿಕ್ಕೊಳ್ಳೋ ಜೇಡ ಪೆದ್ದ ಜೇಡ. ಹೌದು, ಮತ್ತು ನಿಮ್ಮ ಮಾನಸಿಕ ಪ್ರಕ್ರಿಯೆ ಅದೇ. ಈ ಬಲೆ ದಪ್ಪವಾಗ್ತಾ ಹೋದ ಹಾಗೆ ನಿಮ್ಮ ಕಾಲುಗಳು ಅಂಟ್ಕೊಳ್ತಾ ಹೋಗುತ್ತೆ, ಅಲುಗಾಡೋದಕ್ಕೆ ಆಗೋದಿಲ್ಲ. ನೃತ್ಯ ಮಾಡೋಕ್ಕೆ ನೀವು ನಿಮ್ಮ ಬಗ್ಗೆ ಸ್ವಲ್ಪ ನಿರ್ಲಜ್ಜರಾಗಿರಬೇಕು. ಇಲ್ಲದಿದ್ರೆ ಹೇಗೆ ಕಾಣಿಸ್ತಾ ಇದ್ದೀನಿ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಯೋಚಿಸ್ತೀರ. ಯು ಲುಕ್ ಲೈಕ್ ಎ ಇಡಿಯಟ್, ಸೋ ವಾಟ್. ನೀವು ಮೂರ್ಖನ ತರ ಕಾಣ್ತೀರ, ಅದರಿಂದ ಏನಾಗಬೇಕು? ಸ್ವಲ್ಪ ಹೊತ್ತು ಮೂರ್ಖನ ಹಾಗಿದ್ರೆ ಏನು ಸಮಸ್ಯೆ? ನೀವು ನಿಜವಾಗ್ಲೂ ಚತುರನಾಗಿದ್ರೆ ಸ್ವಲ್ಪ ಹೊತ್ತು ಮೂರ್ಖನ ತರ ಇರೋಕೆ ಇಷ್ಟಪಡ್ತೀರ. ಆದರೆ ನೀವು ಪೆದ್ದರಾದ್ರೆ ನಿಮ್ಮನ್ನು ಗುರುತಿಸಿಬಿಡ್ತಾರೆ ಅನ್ನೋ ಭಯದಲ್ಲಿ ಇರ್ತೀರ. ಒಮ್ಮೆ ಹೀಗಾಯ್ತು, ಒಬ್ಬ ಯುವತಿ ಒಂದು ಬಟ್ಟೆಯ ಅಂಗಡಿ ಒಳಗೆ ಹೋದಳು. ಅಲ್ಲಿ ಸೇಲ್ಸ್ ಪರ್ಸನ್ ಹತ್ರ ಹೋಗಿ, ನಾನು ಆ ಕಿಟಕಿಯಲ್ಲಿ ಆ ಬಟ್ಟೆ ಹಾಕ್ಕೊಂಡು ನೋಡಬೇಕು. ಅಂಗಡಿಯವನು ಹೇಳ್ದ, ನೋಡಿ, ನೀವು ಬೇರೆಯವರು ಹೇಗೆ ಮಾಡ್ತಾರೋ ಹಾಗೆ ಮಾಡಬೇಕು ಡ್ರೆಸ್ಸಿಂಗ್ ರೂಮ್ನಲ್ಲಿ. ಕಿಟಕಿಲಲ್ಲ. ಜನ ತಮ್ಮನ್ನು ತಾವು ಅಷ್ಟೊಂದು ಪದಾರ್ಥಗಳಿಂದ ತುಂಬಿಕೊಳ್ತಿದ್ದಾರೆ. ಜೀವಕ್ಕೆ ಸೇರಿದ್ದಲ್ಲ, ಅವರು ಈ ಉಸಿರಿನಿಂದ ತಮ್ಮನ್ನು ತುಂಬಿಕೊಂಡ್ರೆ ಆಹಾರನೂ ಚೆನ್ನಾಗಿದೆ. ಅಥವಾ ಎಲ್ಲ ದೃಶ್ಯಗಳಿಂದ, ಪ್ರಕೃತಿಯ ಮತ್ತು ಜೀವದ ನಾದಗಳಿಂದ ತುಂಬಿಕೊಳ್ಳಬಹುದು. ಅವರಿಗೆ ಡ್ಯಾನ್ಸ್ ಮಾಡಬೇಕು ಅನಿಸತ್ತೆ. ಅವರು ತಮ್ಮನ್ನು ತತ್ವ, ಸಿದ್ಧಾಂತ, ಧರ್ಮಗ್ರಂಥ ಎಲ್ಲ ಥರದಿಂದ ತುಂಬಿಸಿಕೊಳ್ತಾರೆ. ತಾರ್ಕಿಕವಾಗಿ ಅಸಂಬದ್ಧ, ಕೆಲವು ತಾರ್ಕಿಕವಾಗಿ ಅವರ ಕ್ಷುಲ್ಲಕ ಕೊಳಕು ತರ್ಕ. ಅವರಲ್ಲಿ ತುಂಬ ಕ್ಷುಲ್ಲಕ ಕೊಳಕು ತರ್ಕನೂ ಅಲ್ಲ. ಅಂಥದ್ದೆಲ್ಲದರ ಜೊತೆ ಅವರು ಜೀವನ ನಡೆಸಕ್ಕೆ ನೋಡುತ್ತಾರೆ. ಆಶ್ಚರ್ಯ ಏನಲ್ಲ, ಯಾವಾಗಲೂ ಅಭದ್ರತೆ. ನೀವು ಅಂತ್ಕೋತೀರಿ ನಿಮ್ಮ ನಂಬಿಕೆಗಳು, ತತ್ವ, ಸಿದ್ಧಾಂತಗಳೆಲ್ಲ ಬೆದರಿಕೆಯಲ್ಲಿವೆ. ಮಾನವತೆಯ ಚರಿತ್ರೆ ನೋಡಿ,
ಯಾರು ಒಂದು ಸಿದ್ಧಾಂತದಲ್ಲಿ ಅಥವಾ ತತ್ವದಲ್ಲಿ ಅಥವಾ ನಂಬಿಕೆಯ ಕಟ್ಟುಪಾಡುಗಳನ್ನು ಅಥವಾ ಒಂದು ತರಹದ ಆಚರಣೆಗಳು ಪದ್ಧತಿಗಳನ್ನು ಬಲವಾಗಿ ನಂಬಿದರೋ ಅವರೇ ಈ ಗ್ರಹದಲ್ಲಿ ಎಲ್ಲವನ್ನೂ ಕೊಂದವರು ಡ್ಯಾನ್ಸ್ ಮಾಡೋರು ಯಾರನ್ನು ಕೊಲ್ಲೋದಿಕ್ಕೆ ಹೋಗಲಿಲ್ಲ ನಿಮಗದು ಹೊಳೆಯೋದೇ ಇಲ್ಲ ನಿಮ್ಮ ಹೃದಯ ಆನಂದದಿಂದ ತುಂಬಿದ್ದಾಗ ನಿಮಗೆ ಅನಿಸೋದೇ ಇಲ್ಲ ಯಾರನ್ನಾದರೂ ಹೇಗೆ ಕೊಲ್ಲೋದು ಯಾವುದರಿಂದನೂ ನಿಮಗೆ ಬೆದರಿಕೆ ಅನಿಸೋದೇ ಇಲ್ಲ ಯು ಡೋಂಟ್ ಫೀಲ್ ಇನ್ಸೆಕ್ಯೂರ್ ಎಲ್ಲಕ್ಕಿಂತ ಮೊದಲು ರಕ್ಷಣೆ ಮಾಡೋಕ್ಕೆ ನಿಮ್ಮ ಹತ್ರ ಏನೂ ಇಲ್ಲ ನಿಮಗೆ ಗೊತ್ತು ಇದಕ್ಕೇನೂ ಇಲ್ಲ ಜೀವ ಸೃಷ್ಟಿಯ ಉದಾರತೆ ಅದರಿಂದ ಅತಿ ಹೆಚ್ಚು ಗಳಿಸಿಕೊಳ್ಳೋದು ನಿಮಗೆ ಬಿಟ್ಟಿದ್ದು ಅಂದಾಕ್ಷಣ ಜನರು ಯೋಚಿಸ್ತಾರೆ ಇವತ್ತು ತುಂಬ ಯುವಜನತೆ ನನ್ನನ್ನು ಕೇಳಿಸ್ಕೊಳ್ತಿದ್ದಾರೆ ಹಾ ಇದೆ ಸದ್ಗುರು ಹೇಳ್ತಿದ್ದಾರೆ ನಾವು ಪಾರ್ಟಿ ಮಾಡಬೇಕು ಹೊರಕ್ಕೆ ಹೋಗೋಣ ಈ ಹಾಳಾದ ಲಾಕ್ಡೌನ್ ಇಲ್ಲ ಇಲ್ಲ ನೀವೇನು ಹೇಳ್ತಿದ್ದೀರಿ ಅಂದರೆ ಡ್ಯಾನ್ಸ್ ಮಾಡೋಕ್ಕೆ ಇಂಧನ ತುಂಬಿಸಬೇಕು ಇಲ್ಲ 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 ನಾನು ಹೇಳ್ತಿರೋದು ನಿಮ್ಮನ್ನು ಖಾಲಿ ಮಾಡ್ಕೋಬೇಕು ಡ್ಯಾನ್ಸ್ ಮಾಡೋಕ್ಕೆ ನಾನು ಮಾತಾಡ್ತಿರೋದು ಪರಿತ್ಯಾಗ ನೀವು ಮಾತಾಡ್ತಿರೋದು ನಿಮ್ಮೊಳಗೆ ಸ್ಪಿರಿಟ್ ಹಾಕ್ಕೊಳ್ಳೋದ್ರ ಬಗ್ಗೆ ಇವೆರಡು ಬೇರೆ ವಿಷಯಗಳು ನೀವು ಕುಡಿದಿದ್ದಾಗ ಅಥವಾ ಮತ್ತಿನಲ್ಲಿದ್ದಾಗ ನೀವು ಎಲ್ಲ ತ್ಯಜಿಸಿರೋ ಥರ ಆಡಬಹುದು ಇಲ್ಲ ನೀವು ಅರಿವನ್ನು ಕಳ್ಕೊಂಡ್ರಿ ಅದು ಬೇರೆ ವಿಷಯ ಒಂದು ಪರಿತ್ಯಾಗದ ಸ್ಥಿತಿಗೆ ಬರೋದು ಮತ್ತು ನಿಮ್ಮ ಅರಿವು ಅಥವಾ ಪ್ರಜ್ಞೆ ಕಳ್ಕೊಳ್ಳೋದು ಇವೆರಡು ಬೇರೆ ಸಂಗತಿಗಳು ಯಾವತ್ತೂ ಇವೆರಡನ್ನೂ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಡ್ಯಾನ್ಸೇ ಒಂದು ಡ್ರಗ್ ಆದರೆ ಅದು ಪರವಾಗಿಲ್ಲ ಆದರೆ ನೀವು ಡ್ರಗ್ ತಗೊಂಡು ಡ್ಯಾನ್ಸ್ ಮಾಡ್ತಿದ್ರೆ ಹೆಚ್ಚೇನು ಮೌಲ್ಯ ಇಲ್ಲ ಇವತ್ತು ಅಂತಾರಾಷ್ಟ್ರೀಯ ನೃತ್ಯ ದಿನ ಆದರೆ ಜನ ಮನೆಯಲ್ಲಿದ್ದಾರೆ ಗೊಣಗಾಡ್ತಿದ್ದಾರೆ ಅವರಿಗೆ ಕೆಲಸ ಇಲ್ಲ ಇಡೀ ದಿನ ಡ್ಯಾನ್ಸ್ ಮಾಡಬಹುದು ಡ್ಯಾನ್ಸ್ ಅಂದರೆ ಸಂಗೀತ ಹಾಕ್ಕೊಂಡೇ ಮಾಡಬೇಕು ಅಂತೇನಿಲ್ಲ ಅದು ಡ್ಯಾನ್ಸ್ ಅನ್ನೋ ತರಹ ಕೆಲಸ ಮಾಡಬಹುದು ಅದು ಡ್ಯಾನ್ಸ್ ಅನ್ನೋ ತರಹ ನಡೆದಾಡಬಹುದು ಎಲ್ಲ ಸರಳವಾದ ಕೆಲಸಗಳನ್ನು ಅದು ಡ್ಯಾನ್ಸ್ ಅನ್ನೋ ತರಹ ಮಾಡಬಹುದು ಡ್ಯಾನ್ಸ್ ಅಂದರೆ ನೀವು ಭೌತಿಕ ಚಲನೆಗಳನ್ನು ಸುಲಲಿತವಾಗಿ ಮಾಡ್ತೀರಿ ಅಸಂಬದ್ಧ ಅವಲಕ್ಷಣದ ತರಹ ಅಲ್ಲ ದಟ್ಸ್ ಆಲ್ ಪ್ಲೀಸ್ ಈ ಪ್ರಶ್ನೆ ಭಾರ್ಗವ್ ಅವರಿಂದ ನಮಸ್ಕಾರ ಸದ್ಗುರು ಫ್ರಮ್ ಹೋಮ್ ಭಾರ್ಗವ್ ಅವರಿಂದ ಈ ಮಹಾಮಾರಿ ಬಗ್ಗೆ ನಿಮಗೆ ವೈಯಕ್ತಿಕವಾಗಿ ಆಗಿರೋ ಅರಿವು ಏನು ನಿಮ್ಮ ಒಂದು ಬಯೋಗ್ರಫಿ ಪುಸ್ತಕ ಹೇಳುತ್ತೆ ನೀವು ನೇರವಾಗಿ ಮಹಾದೇವನ ಜೊತೆ ಟಚ್ನಲ್ಲಿ ಇದ್ದೀರಿ ಈ ಘಟನೆ ಬಗ್ಗೆ ಮತ್ತು ಮಾನವತೆಯ ಚರಿತ್ರೆಯಲ್ಲಿ ಅದರ ನೆಲೆಯ ಬಗ್ಗೆ ಅವನು ಏನು ಹೇಳಿದ್ದಾನೆ ಈ ಘಟನೆ ಬಗ್ಗೆ ಮತ್ತು ಮಾನವತೆಯ ಚರಿತ್ರೆಯಲ್ಲಿ ಅದರ ನೆಲೆಯ ಬಗ್ಗೆ ಅವನು ಏನು ಹೇಳಿದ್ದಾನೆ ಅದು ಜೀವನ ಚರಿತ್ರೆ ಬಯೋಗ್ರಫಿ ಆತ್ಮಕಥನ ಅಲ್ಲ ನನ್ನನ್ನು ದೂಷಿಸಬೇಡಿ ಸೊ ವಾಟ್ ಈಸ್ ಶಿವಾಸ್ ಒಪಿನಿಯನ್ ಆನ್ ದ ವೈರಸ್ ಅಂದರೆ ವೈರಸ್ ಬಗ್ಗೆ ಶಿವನ ಅಭಿಪ್ರಾಯ ಏನು ನೀವು ಅರ್ಥ ಮಾಡ್ಕೋಬೇಕು ನೀವು ಏನನ್ನು ಶಿವ ಅಂತ ಕರೀತಿರೋ ಅದರ ಸ್ವಭಾವ ವೈರಸ್ ಜೊತೆ ಚೆನ್ನಾಗಿದೆ ವೈರಸ್ ಎಲ್ಲಿವರೆಗೂ ಗಟ್ಟಿಯಾಗಿ ಡ್ಯಾನ್ಸ್ ಮಾಡುತ್ತೋ ಅವನು ಅಂತಾನೆ ನನ್ನ ಆಶೀರ್ವಾದ ನಿನಗೆ ಇದೆ ಅಂತ ನಾನು ನಿಮಗೆ ಹೇಳಿದ್ನಲ್ಲ ಇದು ಲಾವೋತ್ಸುತ್ ನ್ಯಾಯದ ತರಹ ಈಗ ವೈರಸ್ ಶಿವ ನಾವು ಗ್ರಹದ ತುಂಬೆಲ್ಲ ಡ್ಯಾನ್ಸ್ ಮಾಡಬೇಕು ಅಂತ ಏನಾದರೂ ಹೇಳಿದರೆ ಅವನಂತಾನೆ ಸರಿ ಆಲ್ ದ ಬೆಸ್ಟ್ ನಾನಿದ್ದೀನಿ ಈಗ ನೀವು ಹೋಗಿ ಶಿವ ನಾವು ನಿಜವಾಗ್ಲೂ ಚೆನ್ನಾಗಿ ಬದುಕಬೇಕು ಅಂದರೆ ಒಳ್ಳೆಯದಾಗಲಿ ನಾನು ನಿಮ್ಮ ಜೊತೆ ಇದ್ದೀನಿ ಅಂತಾನೆ ಯಾಕಂದರೆ ಅವನು ಜೀವದ ಜೊತೆ ಇದ್ದಾನೆ ನೀವು ಅರ್ಥ ಮಾಡ್ಕೋಬೇಕು ವೈರಸ್ ಕೂಡ ಜೀವ ತನ್ನನ್ನು ತಾನು ತುಂಬ ಸ್ಮಾರ್ಟಾಗಿ ನಡೆಸ್ಕೊಳ್ತೀವಿ ವಿಜ್ಞಾನಿಗಳು ಹೇಳ್ತಿದ್ದಾರೆ ಆಗಲೇ ಅದು 10 ವಿವಿಧ ಆಯಾಮಗಳಿಗೆ ಮ್ಯೂಟೇಟ್ ಆಗಿದೆ ಅಂತ ನೀವು ಒಂದು ಲಸಿಕೆ ಹೊರತಂದರೂ ಅವರು ಹೇಳ್ತಿದ್ದಾರೆ ಶೀಘ್ರದಲ್ಲೇ ಅಂತ
ಒಂದು ಹೋಗ್ಬಹುದು, ಉಳಿದಿದ್ದು ಒಂಬತ್ತು ಹಾಗೇ ಇವೆ, 900 ಆಗಬಹುದು, ಯಾರಿಗೆ ಗೊತ್ತು. ಅವು ನಿಜವಾಗ್ಲೂ ಅಷ್ಟು ಸ್ಮಾರ್ಟ್ ಆದರೆ ನನಗನ್ಸುತ್ತೆ ಅವನು ಅದನ್ನು ಆಶೀರ್ವದಿಸ್ತಾನೆ. ಯಾಕಂದರೆ ಅವು ಜೀವ. ನೀವು ಮಾತ್ರ ಜೀವ ಅಂದ್ಕೊಳ್ತೀರಾ? ಅದೊಂದು ದೊಡ್ಡ ತಪ್ಪು. ನಮ್ಮ ಜೀವ ನಮಗೆ ಅಮೂಲ್ಯ, ನಾವು ಬದುಕಬೇಕು. ಅವಕ್ಕೂ ಬದುಕಬೇಕು ಅಂತ ಇಷ್ಟ. ನೀವು ಬಾವಲಿಯಷ್ಟು ಬಲವಾಗಿದ್ದರೆ ನನಗೆ ಗೊತ್ತಿಲ್ಲ. ಅದು ಇನ್ನು ಏನು ಹೇಳೋದು, ಅದು ಇನ್ನೂ ವಿವಾದಾಸ್ಪದ ಪ್ರಶ್ನೆ. ಕೆಲವರು ಅದು ಬಾವಲಿಯಿಂದ ಅಂತ ಊಹಿಸ್ತಿದ್ದಾರೆ, ಕೆಲವರು ಇನ್ನೆಲ್ಲಿಂದನೂ ಅಂತಾರೆ. ಬಾವಲಿಯಿಂದ ಅಂದುಕೊಳ್ಳೋಣ. ನೀವು ಬಾವಲಿಯಷ್ಟೇ ಬಲವಾಗಿದ್ದರೆ ವೈರಸ್ಸಿಂದ ಸಮಸ್ಯೆ ಇಲ್ಲ. ನಾನು ಈಗ ಸಮಸ್ಯೆ ಏನಂದರೆ, ಎಲ್ಲೋ ಎಲ್ಲ ಜೀವಿಗಳನ್ನು ನಿಭಾಯಿಸೋದಕ್ಕೆ ನಾವು ಸನ್ನದ್ಧವಾಗಿಲ್ಲ. ಸೂಕ್ಷ್ಮಾಣು ಜೀವಿಗಳನ್ನು ನಮ್ಮನ್ನು ಬಾಧಿಸಬಹುದಾದಂಥವು, ನಮ್ಮೊಳಗೆ ನಾವು ಬೇಕಾದಷ್ಟು ಮೇಲುಗೈ ಸಾಧಿಸಿದ್ದೀವಿ, ಕೆಲವು ಆಗಿಲ್ಲ. ಈ ಸಮಯದಲ್ಲಿ ನೀವು ಸಾಮಾಜಿಕ ಅಂತರ ನಶಿವನ ಹಾಗೆ ಮಾಡಬೇಕು. ಅವನ ಜೀವನದಲ್ಲಿ ತುಂಬ ಸಮಯ ಅವನು ಸಾಮಾಜಿಕ ಅಂತರದಲ್ಲೇ ಇದ್ದ. ಹೌದು, ಎಲ್ಲರೂ ಕೂತ್ಕೊಂಡು ಧ್ಯಾನ ಮಾಡಿದರೆ ಒಂದು 15 ದಿವಸ ವೈರಸ್ ಸತ್ತೋಗ್ತಿತ್ತು. ಅದಕ್ಕೆ ಬೇಕಿರೋದು 14 ದಿನ. 15 ದಿನ ಎಲ್ಲರೂ ಇದನ್ನು ಮಾಡಿದ್ದಿದ್ರೆ ಇದು ಗಾಯದ ಮೇಲೆ ಅವಮಾನ ಉಜ್ಜುತ್ತಿರೋ ತರಹ ಕಾಣಿಸುತ್ತೆ. ಇಲ್ಲ, ನಾನು ಅದನ್ನು ತಮಾಷೆ ಮಾಡ್ತಿಲ್ಲ. ಆದರೆ ನೀವೇ ಇದನ್ನು ಮುಂದಿಟ್ಟಿದ್ದು, ವೈರಸ್ ಬಗ್ಗೆ ಶಿವ ಏನು ಹೇಳ್ತಿದ್ದಾನೆ ಅಂತ. ಅವನು ಹೇಳಬಹುದಾದದ್ದು ಇದೆ, ಯಾಕಂದರೆ ಅವನು ಎಲ್ಲ ಜೀವಗಳಿಗಾಗಿದ್ದಾನೆ. ಅವನು ಪಶುಪತಿ, ಅಂದರೆ ಎಲ್ಲ ಜೀವಗಳ ಒಡೆಯ. ಅವನು ನೀವು ಮತ್ತು ವೈರಸ್ ನಡುವೆ ಭೇದ ಮಾಡಲ್ಲ. ಅದು ಚಿಕ್ಕದು, ನೀವು ದೊಡ್ಡದು ಅಂತ. ದಟ್ ವುಡ್ ನಾಟ್ ಬಿ ಫೇರ್, ಇಸ್ಂಟ್ ಇಟ್? ಅದು ಸರಿಯಲ್ಲ ಅಲ್ವಾ? ನೀವು ಸ್ವಲ್ಪ ದೊಡ್ಡದಾಗಿದ್ದೀರಾ, ಅದು ಚಿಕ್ಕದು. ಇಲ್ಲ, ಶಿವ ಭೇದ ಭಾವ ಮಾಡಲ್ಲ. ಅದರಿಂದ ನೀವು ನಿಮ್ಮ ಮೆದುಳನ್ನು ಹತೋಟಿಗೆ ತಂದುಕೊಳ್ಳಿ. ಇದನ್ನು ಜವಾಬ್ದಾರಿಯಿಂದ ಹ್ಯಾಂಡಲ್ ಮಾಡಿ, ವೈರಸ್ನ ಹೊಡೆದು ಹಾಕಿ. ಮುಂದಿನ ಪ್ರಶ್ನೆ ರಚಿತಾ ಅವರಿಂದ. ನಾವು ನಮ್ಮ ಭಾರತೀಯ ಸಮಾಜದಲ್ಲಿ ಆಪತ್ತಿನ ಸಮಯದಲ್ಲಿ ಎಲ್ಲರೂ ಒಟ್ಟಾಗ್ತೀವಿ. ಯುವಜನಾಂಗ ಹೊರಗೆ ಹೋಗಿ ಕಿರಾಣಿ ಸಾಲಲ್ಲಿ ನಿಂತು ಕುಟುಂಬಕ್ಕೆ ಸಾಮಾನು ತರ್ತಾರೆ. ವೈಯಕ್ತಿಕ ಪ್ರತ್ಯೇಕತೆ ಹೆಚ್ಚಾಗಿರೋ ಪಶ್ಚಿಮದಲ್ಲಿ ವಯಸ್ಸಾದವರಿಗೆ ಮೂಲ ಸೌಕರ್ಯ ವ್ಯವಸ್ಥೆ ಮಾಡಿರ್ತಾರೆ. ಒಬ್ಬರು ರಾಜತಾಂತ್ರಿಕ ಸ್ನೇಹಿತ ಹೇಳ್ತಾರೆ, ಒಂಟಿಯಾಗಿರೋ ವಯಸ್ಸಾದವರು ಇಂತಹ ಮಹಾಮಾರಿಗೆ ಸಿದ್ಧವಾಗಿರಲ್ಲ, ವೈಯಕ್ತಿಕ ಪ್ರತ್ಯೇಕತೆಯ ಸೆಳೆತ ಸೀಮಿತವಾದ್ದು ಅಂತ ಪಾಶ್ಚಾತ್ಯರು ಅರಿತುಕೊಳ್ತಾರೆ ಅಂತ ನಿಮಗೆ ಅನ್ನಿಸುತ್ತಾ? ಯಾವುದೋ ಹಂತದಲ್ಲಿ ಪರಿಸ್ಥಿತಿಗಳು ಬದಲಾದಾಗ. Well, let me tell you. ಒಮ್ಮೆ ಒಬ್ಬ ವಿಪರೀತ ದೊಡ್ಡಸ್ತಿಕೆಯ ರಾಜಕಾರಣಿ ಇದ್ದ. ಅವನು ಇದ್ದಕ್ಕಿದ್ದ ಹಾಗೆ ಬದಲಾದ. ಅವನಿಗೆ ಜ್ಞಾನೋದಯ ಆಯಿತು ಅಂತಲ್ಲ, ಅವನಿಗೆ ಮನೆಯಲ್ಲಿ ಬಿಸಿ ತಟ್ಟಿತು. ಹಾಗೇ ಮನೆಯಲ್ಲಿ ಏನೋ ಬಿಸಿ ಇರಬೇಕು. ಜನ ಹೊರಕ್ಕೆ ಹೋಗಿ ಕೆಲಸ ಮಾಡ್ತಾರೆ, ಯಾವಾಗಲೂ ಸಮಾಜದಲ್ಲಿ ಇರೋ ಚಿಕ್ಕ ವಿಷಯಗಳನ್ನು ಪಾಶ್ಚಿಮಾತ್ಯ ಸಮಾಜಗಳಿಗೆ ಹೋಲಿಸೋದು, ಅವರಿಗೆ ಅದಿಲ್ಲ ನಮಗೆ ಇದಿದೆ, ಅದು ನಿಜ ಅಲ್ಲ. ನೀವು ಕೆಲವು ತಲೆಮಾರುಗಳಷ್ಟು ಹಿಂದಕ್ಕೆ ನೋಡಿದರೆ, ಒಂದೆರಡು ತಲೆಮಾರು, ಒಂದು ಕುಟುಂಬ ಅಂದರೆ ನೀವು, ನಿಮ್ಮ ಸಂಗಾತಿ, ಮಕ್ಕಳು, ತಂದೆ ತಾಯಿ, ಅವಳ ತಂದೆ ತಾಯಿ ಇರಬಹುದು ಅಥವಾ ಇಲ್ಲ, ನಿಮ್ಮ ಚಿಕ್ಕಪ್ಪ, ಚಿಕ್ಕಮ್ಮಂದರು, ದೊಡ್ಡ ಮಾವ, ಇನ್ನೊಬ್ಬ ವೃದ್ಧರು, ಅವ್ರ ಹೇಗೆ ಸಂಬಂಧ ಅಂತ ನಿಮಗೆ ಗೊತ್ತಿಲ್ಲ. ಎಸ್, ಹೀಗೆ ಚಿಕ್ಕ ಕುಟುಂಬ ಅಂದರೂ 25-30 ಜನ,
ದೊಡ್ಡ ಕುಟುಂಬ ಅಂದರೆ 300-400 ಜನ. ಯಾಕಂದರೆ ಆರ್ಥಿಕತೆಯ ರೀತಿ ನೀತಿ ಹೇಗಿತ್ತಂದರೆ ನೀವು ಒಟ್ಟಾಗಿಲ್ಲದಿದ್ದರೆ ನೀವು ಸುರಕ್ಷಿತವಾಗಿರಲಿಲ್ಲ. ಸಾಮಾಜಿಕವಾಗಿ ಕೂಡ ಜೊತೆಯಲ್ಲಿರೋದು ನಿಮಗೆ ಅನುಕೂಲಕರವಾಗಿತ್ತು. ಆರ್ಥಿಕತೆ ಬೆಳೆದ ಹಾಗೆ ಆಧುನಿಕ ಶಿಕ್ಷಣ ನಿಮ್ಮ ತಲೆಗೆ ಸೇರುತ್ತೆ. ಸ್ವಾಭಾವಿಕವಾಗಿ ಇವತ್ತು ಕುಟುಂಬ ಅಂದರೆ ಗಂಡ ಹೆಂಡತಿ ಮಕ್ಕಳು. ತಂದೆ ತಾಯಿ ಅವರು ತೀರಾ ಅನಾರೋಗ್ಯ ಏನಾದರೂ ಇದ್ದರೆ ಯಾವಾಗಲಾದರೂ ಬಂದು ಹೋಗಬಹುದು. ಹೆಂಡತಿ ತಂದೆ ತಾಯಿ ನಿಧಾನವಾಗಿ ಇನ್ನೂ ಮುಂದಕ್ಕೆ ಹೋಗ್ತಿದೆ. ಪಶ್ಚಿಮದಲ್ಲಿ ಇನ್ನೂ ಮುಂದೆ ಹೋಗಿರಬಹುದು. ಅವರ ಕುಟುಂಬದ ಪರಿಕಲ್ಪನೆ ಗಂಡು ಇಲ್ಲ ಹೆಣ್ಣು ಇದ್ರೆ ಒಂದು ಮಗು, ಒಬ್ಬ ವ್ಯಕ್ತಿ ಮತ್ತು ಮಗು. ಅವರಿಗೆ ಇಬ್ಬರು ವಾರದ 7 ದಿನ ಸಾಧ್ಯ ಇಲ್ಲ. ಒಂದು ಮುಖ್ಯವಾದ ಸಂಗತಿ, ಇದಕ್ಕೆ ಸಾಕಷ್ಟು ಸಂಗತಿಗಳಿವೆ. ಒಂದು ಮುಖ್ಯವಾದ್ದು ಆರ್ಥಿಕ ಸ್ವಾತಂತ್ರ್ಯ. ಆರ್ಥಿಕ ಕಟ್ಟುಪಾಡು ಇದ್ದಾಗ ಒಂದು ಕುಟುಂಬದಲ್ಲಿ ಒಬ್ಬ ಕುಟುಂಬ ಮುಖ್ಯಸ್ಥ ಇದ್ದ. ಆ ಕುಟುಂಬದ ಆರ್ಥಿಕ ಶಕ್ತಿಗಳನ್ನು ಅವನು ನಿಯಂತ್ರಿಸ್ತಿದ್ದ. ಎಲ್ಲರೂ ಅಲ್ಲೇ ವಾಸ ಮಾಡ್ತಿದ್ರು. ಅವ್ರ ಮನೆ ಬಿಟ್ಟು ಹೋದರೆ ಅನಾಥರಾದರು. ಈಗ ಎಲ್ಲರೂ ಹೊರಗೆ ಹೋಗ್ಬೋದು, ದುಡಿಬಹುದು. ಹೊರಗೆ ಹೋಗದೇ ಇದ್ದರೂ ಮನೆಯಿಂದ ಕೆಲಸ ಮಾಡ್ಬೋದು, ಸಂಪಾದನೆ ಮಾಡಬಹುದು. ಈಗ ಒಂದು ಪದ ಮುಗೀತು ಹೊರಕ್ಕೆ. ಯಾಕಂದರೆ ಈಗ ಆರ್ಥಿಕ ಕಟ್ಟುಪಾಡು ಇಲ್ಲ. ನೀವು ಸಾಕಷ್ಟು ಪ್ರಾಮಾಣಿಕ ನಿಷ್ಕಪಟಿ ಆಗಿರಬೇಕು. ಮಾನವ ಸಮಾಜಗಳು ಈಗಲೂ ಇನ್ನೂ ಅರಿವಿನ ಬದುಕುವಿಕೆಗೆ ಬಂದಿಲ್ಲ ಅನ್ನೋದನ್ನು ಒಪ್ಪಿಕೊಳ್ಳಕ್ಕೆ ಅದು ಇನ್ನೂ ಅವಶ್ಯಕತೆ ಆಧರಿಸಿದೆ. ಕೇವಲ ಅವಶ್ಯಕತೆಗಳಿದ್ದರೆ ಜೊತೆಯಲ್ಲಿ ಇರ್ತಾರೆ, ಏನೂ ಅವಶ್ಯಕತೆಗಳಿಲ್ಲದಿದ್ದರೆ ಅವರು ಹೊರಟು ಹೋಗ್ತಾರೆ. ಅದಕ್ಕೆ ಅರಿವಿನಲ್ಲಿರುವ ಸಮಾಜವನ್ನು ರಚನೆ ಮಾಡೋದು ಮುಖ್ಯ. ಒಂದು ಚಿಕ್ಕ ಸಮಾಜ ಆದರೂ ಕೂಡ ಅರಿವಿನಲ್ಲಿರೋ ಸಮಾಜ ರಚಿಸೋದು ಮುಖ್ಯ. ಅಲ್ಲಿ ಎಲ್ಲರೂ ಆಯ್ಕೆಯಿಂದ ಇರ್ತಾರೆ, ಅವಶ್ಯಕತೆಗಳಿಂದಲ್ಲ. ಅಲ್ಲದಿದ್ದರೆ ಮಾನವ ಸಮಾಜಗಳು, ಬಹುತೇಕವಾಗಿ ಎಲ್ಲ ಪ್ರಾಣಿಕೂಟಗಳು ಹೀಗೆ ಅವಶ್ಯಕತೆ ಆಧರಿಸಿವೆ. ನಿಮ್ಮನ್ನು ಮೂರ್ಖರನ್ನಾಗಿ ಮಾಡಿಕೊಂಡು ಇದೆಲ್ಲ ಪ್ರೀತಿಯಿಂದ ನೀವು ಜೊತೆಲಿದ್ದೀರಿ ಅಂತ ಅಂದ್ಕೋಬೇಡಿ. ಮುಂಬೈನಲ್ಲಿ ಬಹುಶಃ 120-130 ಲಕ್ಷ ಜನರಿದ್ದಾರೆ. ನ್ಯೂಯಾರ್ಕ್ ನಗರದಲ್ಲಿ 70-80 ಲಕ್ಷ ಜನರಿದ್ದಾರೆ. ಅವರೆಲ್ಲ ಅಷ್ಟು ಒತ್ತೊತ್ತಾಗಿರೋದು ಒಬ್ಬರಿಗೊಬ್ಬರು ಇರೋ ಪ್ರೀತಿಯಿಂದ ಅಂದುಕೊಂಡಿದ್ದೀರಾ? ನಿಮ್ಮನ್ನು ನೀವು ಮೂರ್ಖರನ್ನಾಗಿ ಮಾಡ್ಕೋತಿರಬಹುದು. ಕುಟುಂಬ ಕೂಡ ಅವಶ್ಯಕತೆಯಿಂದ ನಡೆಯುತ್ತೆ. ಏನೂ ಅವಶ್ಯಕತೆಗಳು ಇಲ್ಲದಿದ್ದರೆ ಅದು ಬಿಟ್ಕೊಂಡು ಹೋಗುತ್ತೆ. ಅವಶ್ಯಕತೆಗಳಿಂದಾಗಿ ಅದು ಅಂಟ್ಕೊಂಡಿದೆ. ಭಾರತ ಒಂದು ದೇಶವಾಗಿ ಆರ್ಥಿಕ ಮತ್ತು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ವಿಕಸನದ ಒಂದು ಹಂತದಲ್ಲಿದೆ. ಆರ್ಥಿಕ ಚೈತನ್ಯ ಚೆನ್ನಾಗಾದ ಹಾಗೆಲ್ಲ ಜನ ಹೆಚ್ಚು ಹೆಚ್ಚು ಒಂಟಿ ಆಗ್ತಾರೆ. ಅವರು ತಮ್ಮಷ್ಟಕ್ಕೆ ಒಂಟಿಯಾಗಿರಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಅವರಿಗೆ ಯಾರನ್ನು ತಡ್ಕೊಳಕ್ಕಾಗಲ್ಲ. ನಿಮಗೆ ಬಡತನ ಇದ್ದಾಗ ಸಹನೆ ಇತ್ತು, ಅದು ಯಾವಾಗಲೂ ಹಾಗೆ. ಒಂದು ಸರ್ತಿ ಸ್ವಲ್ಪ ಸಂಪತ್ತು ಸೇರಿದರೆ ತಕ್ಷಣ ನೀವು, ಯಾಕಂದರೆ ಜನ ಯಾರನ್ನಾದರೂ ಗುರುತಿಸೋದು ದುರದೃಷ್ಟವಶಾತ್ ಅವರ ಹತ್ರ ಏನಿದೆ ಅನ್ನೋದ್ರ ಸುತ್ತ ನಿರ್ಮಾಣ ಆಗಿದೆ. ನೀವು ಯಾರೋ ಹಾಗೇ ಇರಬೇಕು. ನಿಮ್ಮ ಹತ್ರ ಏನಿದೆ ಅದು ಉಪಯೋಗಿಸೋದಿಕ್ಕಷ್ಟೇ. ಪದಾರ್ಥಗಳು ಕೇವಲ ಉಪಯೋಗಿಸೋದಿಕ್ಕೆ. ಬಟ್ ಮೋಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಬಿಕಮ್ ಸಮಥಿಂಗ್ ಬಿಕಾಸ್ ಆಫ್ ದ ಥಿಂಗ್ಸ್ ದಟ್ ದೇ ಪೊಸೆಸ್. ಆದರೆ ತುಂಬ ಮನುಷ್ಯರು ಅವರು ಹೊಂದಿರುವ ಪದಾರ್ಥಗಳಿಂದ ಏನೋ ಆಗ್ತಾರೆ. ಒಮ್ಮೆ ಅದು ಹೀಗಾದರೆ ಅವು ಅವಶ್ಯಕತೆ ಆಧಾರಿತ ಸಮಾಜಗಳು. ಏನಾದರಾಗಲಿ, ಪ್ರತಿ ಭಾರತೀಯ ಹುಡುಗ ಹುಡುಗಿ, ಯುವಕ ಯುವತಿಯರು ಎಲ್ಲ ನಿಮಗೋಸ್ಕರ ಹೋಗಿ ಕಿರಾಣಿ ಸಾಮಾನು ತರಕ್ಕೆ ರೆಡಿಯಾಗಿದ್ದಾರೆ. ಅಂಥದ್ದೆಲ್ಲ ಕಲ್ಪನೆ ಮಾಡ್ಕೋಬೇಡಿ, ಅದಿನ್ನೂ ಸಂಸ್ಕೃತಿಯಲ್ಲಿದೆ, ಅದಕ್ಕೆ ಮಾಡ್ತಿದ್ದಾರೆ. ಆರ್ಥಿಕತೆ ಕೂಡ ಅದನ್ನು ಮಾಡಿಸುತ್ತೆ. ಎಲ್ಲ ಕಡೆ ಇದು ವೇಗವಾಗಿ ಆಗ್ತಿದೆ. ಒಂದು ವಯಸ್ಸು ಮೀರಿದ ಜನರನ್ನು ಅವರನ್ನು ಅವರೇ ನೋಡಿಕೊಳ್ಳೋ ಥರ ಬಿಡಲಾಗ್ತಾ ಇದೆ. ಯಾರು ಸಮುದಾಯಗಳಿಗೆ ಮತ್ತು ಮನೆಗಳಿಗೆ ಬದಲಾಯಿಸ್ತಾರೋ ಅವರಿಗೆ ವೈದ್ಯಕೀಯ ಸಹಾಯ ಸಿಗುತ್ತೆ, ಬೇಕಿರುವಂಥ ವಾತಾವರಣ. ಎಲ್ಲರೂ ಒಟ್ಟಾಗಿದ್ದ ಅಂತ ಗೊತ್ತಿಲ್ಲ, ಬೇರೆ ಬೇರೆ ದಾರಿಗಳಿವೆ. ಸಮಾಜ ತನ್ನದೇ ದಾರಿ ಹುಡುಕೊಳ್ಳುತ್ತೆ,
ನಿಮಗೊಂದು ವಿಡಿಯೋ ತೋರಿಸ್ಬೇಕು ಅನಿಸುತ್ತೆ. ಇದಿದೆಯಾ? ನೀವಿದನ್ನು ನೋಡಬೇಕು. ಕ್ಯಾ ನಾಮ ಹೈ ಸರ್ ಆಪ್ಕಾ? ಮೇರಾ ನಾಮ ಹಾಂ ಜಿ ಮೇರಾ ನಾಮ ಕರಣ್ ಪುರಿ ಹೈ. ಮೈ ಅಕೇಲಾ ರಹತಾ ಹೂಂ. ಸೀನಿಯರ್ ಸಿಟಿಜನ್ ಹೂಂ. ಸುನ್ ಲಿಖ ಲೋ. ಹ್ಯಾಪಿ ಬರ್ಥಡೇ ಟು ಯು, ಹ್ಯಾಪಿ ಬರ್ಥಡೇ ಟು ಯು, ಹ್ಯಾಪಿ ಬರ್ಥಡೇ ಸೀನಿಯರ್ ಸರ್, ಹ್ಯಾಪಿ ಬರ್ಥಡೇ ಟು ಯು. लो सर केक काटिए. अब आपको क्या ऑफर करूं? मेरा बच्चे भाग गए. मैं क्या ले रहा हूं? हां मैं ना के सवाल की बात है सर. कोई बात ना सर, आपकी फैमिली है हम भी, ऐसी बात थोड़ी है. तभी तो आपके बच्चे हैं सर. आपके बच्चे अंकल जी? कोई नहीं. आइए अंकल, प्लीज आइए. केक कटिंग करो. कैप सर, कैप. कैप लगा के. कोई बात नहीं अंकल जी, कोई बात नहीं. थैंक यू, यू मेड मी डे. Happy birthday to you, happy birthday to you, happy birthday dear uncle, happy birthday to you. ಇದು ಜನ ಅಷ್ಟೊಂದು ದ್ವೇಷ ಮಾಡೋ ಡೆಲ್ಲಿ ಪೊಲೀಸ್. ಪ್ರಪಂಚದಲ್ಲಿ ಎಲ್ಲ ಕಡೆ, ವಿಶೇಷವಾಗಿ ಭಾರತದಲ್ಲಿ ಪೊಲೀಸ್ ಸಿಬ್ಬಂದಿ ಅಷ್ಟು ಮಹತ್ತರವಾದ ಕೆಲಸಗಳನ್ನು ಮಾಡ್ತಿದ್ದಾರೆ. ಯಾರು ಯಾವತ್ತೂ ಊಹೆನೂ ಮಾಡಿರಲಿಲ್ಲ. ಸಮವಸ್ತ್ರಧಾರಿಗಳಿಗೆ ಇಷ್ಟೊಂದು ಕರುಣಾದ್ರ ಹೃದಯ ಇದೆ ಅಂತ ಆ ಒರಟು ಸಮವಸ್ತ್ರದ ಹಿಂದೆ, ಆದರೆ ಅವರು ಯಾರು ಅಂತ ಈಗ ತೋರಿಸ್ತಿದ್ದಾರೆ. ತುಂಬ ಜನ ಸ್ವತಂತ್ರವಾಗಿರೋರು ಅಥವಾ ಆಧುನಿಕವಾಗಿರೋರಿಗೆ ಎಲ್ಲಿ ಹೃದಯ ಇರಬೇಕಿತ್ತೋ ಅಲ್ಲಿ ಒಂದು ಖಾಲಿ ಜಾಗ ಇದೆ. ಇದು ಪೂರ್ವಾತ್ಯನೂ ಅಲ್ಲ, ಪಾಶ್ಚಾತ್ಯನೂ ಅಲ್ಲ, ವೈಯಕ್ತಿಕವಾಗಿ ಮನುಷ್ಯರು ಹಾಗೆ. ನೀವು ಎಲ್ಲೇ ಇದ್ರು, ಇವತ್ತು ಅಂತಾರಾಷ್ಟ್ರೀಯ ನೃತ್ಯ ದಿನ ಆದ್ರಿಂದ ಒಂದು ಒಳ್ಳೆ ಸಂಗೀತ ಹಾಕ್ತೀವಿ. ನೀವೆಲ್ಲಿದ್ದೀರೋ ಅಲ್ಲೇ ಡ್ಯಾನ್ಸ್ ಮಾಡಬಹುದು.
रानी तन तन तंदा रानी तंदा रानी तन तन तंदा रानी ले लो ऐसा ले लो